ಇದ್ದಾಗೆ ಯಾರೋ ಫೋನ್ ಮಾಡಿ ಈ ತರ ಮಾತಾಡಿದ್ರೆ ಟೆನ್ಷನ್ ಆಗಲ್ವಾ ಅದಕ್ಕೆ ತಾರಿಣಿಗೆ ಫೋನ್ ಮಾಡಿ ಕೇಳ್ದೆ ಸೋ ನಿನಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ಒಂದು ಫೋನ್ ಮಾಡಿದವಂಗೆ ಬೈತಿದ್ದೆ ಏಯ್ ನನ್ನ ಮಗನ ಬಗ್ಗೆ ನನಗೆ ಚೆನ್ನಾಗಿತ್ತು ಫೋನ್ ಇಡಲ್ಲ ಅಂತ ಎರಡು ನಾನು ಬರೋವರೆಗೂ ವೇಟ್ ಮಾಡಿ ಡೈರೆಕ್ಟ್ ನನ್ನೇ ಕೇಳ್ತಿದ್ದೆ ಎರಡು ಮಾಡಲಿಲ್ಲ ತಾರಿಣಿಗೆ ಫೋನ್ ಮಾಡಿ ಕೇಳಿದ್ಯಮ್ಮ ಅವನು ಯಾವನ ಪ್ಲಾನ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿದನಮ್ಮ ಇದರಿಂದ ಅವನಿಗೆ ಏನು ಲಾಭ ನನಗಂತೂ ಗೊತ್ತಿಲ್ಲ ನೋಡು ಇದನ್ನೆಲ್ಲ ನಂಬಿಕೊಂಡು ನೀ ನನ್ನ ಮೇಲೆ ರೇಗಡ ಬಿಡ ನನ್ನ ಮೇಲೆ ಅನುಮಾನ ಪಡಬೇಡ ಪ್ರೀತಿ ಗೀತಿ ಅಂತ ಏನಾದರೂ ಇದ್ರೆ ಈಗಲೇ ಹೇಳಿಬಿಡಿಸಿದ್ದು ನಾವೆಲ್ಲ ಮೆಂಟಲಿ ರೆಡಿ ಆಗಬಹುದು ನಾನು ಯಾವತ್ತಿದ್ರೂ ಅದೇ ಹಳೆ ಸಿದ್ಧಾಂತ ನನ್ನ ಜವಾಬ್ದಾರಿ ಮರ್ತಿಲ್ಲಮ್ಮ ನನ್ನ ಬೌಂಡರೀಸ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅವನು ಯಾವನ ಫೋನ್ ಮಾಡಿ ಹೇಳಿದ್ದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ಬೇಡ ಈ ಸಿದ್ಧಾಂತ ಯಾರನ್ನು ಇಷ್ಟಪಡ್ತಿಲ್ಲ ಗಾಡ್ ಪ್ರಾಮಿಸ್ ಗಾಡ್ ಪ್ರಾಮಿಸ್ ಅಲ್ಲ ಬೇಡ ಸಿದ್ದು ನಿನಗೆ ನಿಮ್ಮ ಅಮ್ಮನೇ ದೇವರು ಅಲ್ವಾ ಅವರ ಮೇಲೆ ಆಣೆ ಮಾಡಿ ಹೇಳು ನೀನು ಯಾರನ್ನು ಲವ್ ಮಾಡ್ತಿಲ್ಲ ಅಂತ ಅಪ್ಪ ನಾವಿಬ್ರು ಜ್ಯೋತಿಷಿ ಹತ್ರ ಹೋಗಿ ಬರ್ತೀವಪ್ಪ ಅದೇನಮ್ಮ ಇದಕ್ಕಿದ್ದಾಗೆ ಈಗ ಪಾಪು ಮತ್ತೆ ಸಿದ್ಧನ್ ಜಾತಕ ತೋರಿಸ್ಕೊಂಡು ಬರ್ತೀವಿ ಮದುವೆ ಮದುವೆ ಅಂತ ಎಲ್ಲರೂ ತೇಲಾಡ್ತಿದ್ದೀರಾ ಅದಕ್ಕಿಂತ ಮುಂಚೆ ಜಾತಕ ತೋರಿಸಬೇಕು ಅನ್ನೋದನ್ನ ಮರೆತು ಬಿಟ್ಟಿದ್ದೀರಾ ಮರ್ತಿಲ್ಲ ಆದ್ರೆ ಇದು ನಾವು ನೋಡಿ ಮಾಡ್ತಿರೋ ಮದುವೆ ಅಲ್ಲ ಅವರಿಬ್ರು ಮನಸ್ಸು ಹೊಂದಾಣಿಕೆ ಆಗಿದೆ ನಾವು ಒಪ್ಪಿ ಮದುವೆ ಮಾಡ್ತಾ ಇದೀವಿ ಅಷ್ಟೇ ಇಷ್ಟಕ್ಕೂ ಜಾತಕ ತೋರಿಸಬೇಕಾದ ಅನಿವಾರ್ಯತೆ ಏನಿದೆ ಅದನ್ನ ನೋಡೋದು ಜೀವನ ಹೇಗಿರುತ್ತೆ ಎಲ್ಲಾ ರೀತಿಯಲ್ಲೂ ಹೊಂದಾಣಿಕೆ ಆಗುತ್ತೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಜ್ಯೋತಿಷಿ ಬಾಯಲ್ಲಿ ಕೇಳಿದ್ರೇನೆ ನನಗೆ ಸಮಾಧಾನ ಸಿದ್ಧಾಂತ ಜಾತಕ ಇದೆಯಾ ಇದೆ ಮಾವ ಸರಿ ಆದ್ರೆ ಈ ಜಾತಕ ತೋರಿಸಿ ಹೊಂದಾಣಿಕೆ ಆಗುತ್ತಾ ಇಲ್ವಾ ಅಂತ ನೋಡೋದು ಸರಿ ಇಲ್ಲ ಉಮಾ ಒಂದು ವೇಳೆ ಹೊಂದಾಣಿಕೆ ಆಗಲ್ಲ ಅಂತ ಬಂತು ಅಂತ ಇಟ್ಕೋ ಹಾಗೇನ್ ಮಾಡ್ತೀಯಾ ಮೊದಲೇ ನಿಲ್ಲಿಸ್ಬಿಡ್ತೀಯಾ ಮನುಷ್ಯ ಜೀವನ ಮಾಡಬೇಕಾದ್ರೆ ಆಕಾಶದಿರೋ ಗ್ರಹಗಳು ನಕ್ಷತ್ರಗಳು ಸರಿಯಾಗಿರಬೇಕಾಗಿಲ್ಲ ಇಲ್ಲಿ ಭೂಮಿ ಮೇಲಿರೋ ಮನುಷ್ಯರ ಬುದ್ಧಿ ಮನಸ್ಸು ಚೆನ್ನಾಗಿರಬೇಕು ಅದು ಸರಿ ಇದ್ದಕ್ಕಿದ್ದ ಹಾಗೆ ಈ ಯೋಚನೆ ನಿಮಗ್ಯಾಕೆ ಬಂತು ಪಾಲಾಕ್ಷಿ ಏನಾದರೂ ಪುಂಗಿಯುವುದನ್ನ ಅದ್ಯಾಕೆ ಬಂದ್ಬಿಡಿ ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅಂದಂಗೆ ಈ ಹೊಸಳ್ಳಿ ಮನೇಲಿ ಏನೇ ಆದರೂ ಅದಕ್ಕೆ ಪಾಲಾಕ್ಷನೇ ಕಾರಣನಾ ಚೆನ್ನಾಗಿದೆ ಅಲಾಕೊಲ ಪಾಪಿ ತಲೆ ಮೇಲೆ ಅಂದಂಗೆ ಏ ಉಮಾ ಹೇಳಿ ನಾನೇನು ಹೇಳ್ಕೊಟ್ಟಿಲ್ಲ ಅಂತ ನಾನೇನು ಹೇಳ್ಕೊಟ್ಟಿಲ್ಲ ಅಂತ ಹೇಳಮ್ಮ ಇಲ್ಲಪ್ಪ ಇಬ್ರು ಜಾತಕ ತೋರಿಸ್ಬೇಕು ಅಂತ ನನಗೆ ಅನಿಸಿದ್ದು ಪಾಲಾಕ್ಷ ಏನು ಹೇಳಿಲ್ಲ ಕೇಳಿಸ್ಕೊಳ್ಳಿ ರೈರೆ ಚೆನ್ನಾಗಿ ಕಿವಿಗೊಟ್ಟು ಕೇಳಿಸ್ಕೊಳ್ಳಿ ಸರಿ ಈ ಚಿಂತೆ ನಿನ್ನ ತಲೆ ಹೊಕ್ಕಿದೆ ಅಂದಮೇಲೆ ನಾನೊಂದು ವಿಷಯ ನಿನಗೆ ಹೇಳಲೇಬೇಕು ಸದಾನಂದ ಈ ಎಸ್ಟೇಟ್ಗೆ ಮ್ಯಾನೇಜರ್ ಆಗಿ ಸೇರಿಕೊಂಡ ನೀವಿಬ್ಬರು ಒಬ್ಬರೊಬ್ಬರು ಇಷ್ಟಪಟ್ಟರೆ ನಾನು ಒಪ್ಪಿಕೊಂಡೆ
ನಾನು ಹೋಗಿದ್ದೆ ಜ್ಯೋತಿಷಿ ಹತ್ರ ನಿಮ್ಮ ಜಾತಕ ತೋರಿಸಕ್ಕೆ. ಒಂದು ಚೂರು ಹೊಂದಾಣಿಕೆ ಆಗಲ್ಲ, ಇವರಿಬ್ಬರು ಮದುವೆ ಆದರೆ ಆದಷ್ಟು ಬೇಗ ದೂರ ಆಗಿಬಿಡ್ತಾರೆ ಅಂತ ಹೇಳಿದ್ರು. ಜೊತೆಗೆ ಮಕ್ಕಳು ಆಗಲ್ಲ ಅಂದರು. ಏನಾಯ್ತು ಈಗ, ನೀವಿಬ್ಬರು ಚೆನ್ನಾಗೇ ಇದ್ದೀರಿ, ಚಿನ್ನದಂಥ ಮಗಳು ಹುಟ್ಟಿದಾಳೆ, ಹಾಂ ಚಿನ್ನದಂಥ ಮಗಳು ನೀನು, ಜ್ಯೋತಿಷ್ ಹೇಳ್ದ ಅಂತ ನಿಮ್ಮ ಮದುವೆ ನಾನು ಒಪ್ಪದೇಗಿದ್ದಿದ್ರೆ ಏನಾಗ್ತಿತ್ತು ಯೋಚನೆ ಮಾಡು. ಸದಾನಂದ, ನಿನಗೂ ಹೇಳ್ತಾ ಇದ್ದೀನಿ, ನಿಮ್ಮಿಬ್ಬರ ಮದುವೆಗೆ ನಾನು ಹೇಗೆ ಒಪ್ಕೊಂಡೋ ಪಾಪು ಮದುವೆಗೂ ನೀವು ಒಪ್ಕೋಬೇಕು ಅಷ್ಟೇ. ಯಾರು ಏನೇ ಹೇಳಿದ್ರು ಜಾತಕ ಹೊಂದಾಣಿಕೆ ಆಗಲ್ಲ ಅಂದರು ನಾನು ನನ್ನ ನಿರ್ಧಾರನ ಬದಲಾಯಿಸಲ್ಲ. ಅವರಿಬ್ಬರು ಚೆನ್ನಾಗಿ ಬದುಕಲಿ ಅಂತ ನಾವೆಲ್ಲ ಹಾರಿಸಿದ್ರೆ ಅಷ್ಟೇ ಸಾಕು. ಜಾತಕ ತೋರಿಸ್ಲೇಬೇಕು ಅನ್ನೋ ಆಗಿದ್ದರೆ ಹೋಗ್ಬಿಟ್ಟು ಬನ್ನಿ, ನಂದೇನೂ ಅಭ್ಯಂತರ ಇಲ್ಲ. ಆದರೆ ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರ ಬದಲಾಗಲ್ಲ. ಎಲ್ಲೂ ಹೋಗೋದು ಬೇಡ, ಅವರಿಬ್ರು ಚೆನ್ನಾಗಿರಲಿ ಅಂತ ನಾವಿಬ್ರು ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡೋಣ, ಸಾಕು. ಏನು ಅಂತ ನಮ್ಮಪ್ಪನ ಹುಟ್ಟುಬಿಟ್ಟೆ. ಅತ್ತೆ ಮನಸ್ಸಲ್ಲಿ ಅನುಮಾನ ಹುಟ್ಟಿಸಿ ಸಿದ್ಧಾಂತ ಅರಣಿಗೂ ಟ್ರಕ್ ಮಾಡೋಣ ಅಂದ್ಕೊಂಡ್ರೆ ಇವನ್ ಅತ್ತೆ ಮೇಲೆ ಪ್ರಾಮಿಸ್ ಮಾಡಿ ಏನು ಇಲ್ಲ ಅಂತ ಹೇಳ್ಬಿಟ್ನಲ್ಲ. ಇಲ್ಲ, ನನಗೆ ಯಾಕೋ ಇದು ನಂಬಿಕೆ ಬರ್ತಾ ಇಲ್ಲ. ಇಲ್ಲ, ಚಾನ್ಸೇ ಇಲ್ಲ. ಇವರಿಬ್ರು ಜಸ್ಟ್ ಫ್ರೆಂಡ್ಸ್ ಆಗಿದ್ದಿದ್ರೆ ಅಷ್ಟು ಕ್ಲೋಸ್ ಆಗಿರಕ್ಕೆ ಹೇಗೆ ಸಾಧ್ಯ? ಸಿದ್ದು ಸುಳ್ಳು ಹೇಳ್ತಿದ್ದಾನೆ. ಇವರಿಬ್ರು ವಿಷಯನ ನಾನು ತಿಳ್ಕೊಂಡೇ ತಿಳ್ಕೊತೀನಿ. ಸಿದ್ಧಾಂತ್, ಏನಾಯ್ತು? ಏನು ಪ್ರಾಬ್ಲಮ್ ಆಗಿಲ್ಲ ತಾನೆ? ಏನಿಲ್ಲ ತಾರಣಿ, ಅಮ್ಮನ ಹತ್ರ ನಾನೇ ಮಾತಾಡಿದ್ದೀನಿ, ಅವ್ರ ಡೌಟ್ ಎಲ್ಲ ಕ್ಲಿಯರ್ ಮಾಡಿದ್ದೀನಿ. ನನ್ನ ಹೆಸರೇನು ಕೇಳಲಿಲ್ಲ ಅಲ್ವಾ? ನಿಮ್ಮ ಜೊತೆ ಮಾತಾಡೋ ಹುಡುಗಿ, ಓಡಾಡೋ ಹುಡುಗಿ ನಾನೇ ಅಂತ ಅನುಮಾನ ಬಂದಿದ್ಯಾ? ಇಲ್ಲ ಇಲ್ಲ, ಇನ್ ಕೇಸ್ ನಿಮ್ಮ ಮೇಲೆ ಡೌಟ್ ಇದ್ರೆ ಫೋನ್ ಮಾಡಿದಾಗ ಡೈರೆಕ್ಟ್ ಆಗಿ ನಿನ್ನ ಹತ್ರನೇ ಕೇಳ್ತಾ ಇದ್ರು. ಅವ್ರು ಕೂಡ ನಿನ್ನ ಹೆಸರು ಮೆನ್ಷನ್ ಮಾಡಲಿಲ್ಲ. ಯಾವನು ಫೋನ್ ಮಾಡಿ ಕಾಲೇಜಲ್ಲಿ ಸಿದ್ಧಾಂತ್ ಲವ್ ಮಾಡ್ತಿದ್ದಾನೆ ಅಂತ ಅಮ್ಮಂಗೆ ಹೇಳಿದ್ದಾರೆ. ಅಮ್ಮ ಡೌಟ್ ಬಂದ್ರು ನನ್ನ ಹತ್ರ ಕೇಳಿದ್ರು, ಬಟ್ ನಾನೆಲ್ಲ ಕ್ಲಿಯರ್ ಮಾಡಿದ್ದೀನಿ. ಯು ಡೋಂಟ್ ವೆರಿ. ಅಪ್ಪ, ಈಗ ಸಮಾಧಾನ ಆಯ್ತು. ಆದ್ರೆ ನಮ್ಮ ಕಾಲೇಜಿಂದ ಆಂಟಿಗೆ ಯಾರು ಕಾಲ್ ಮಾಡ್ತಾರೆ ಸಿದ್ಧಾಂತ್? ಆಂಟಿ ನಂಬರ್ ಯಾರೋ ಪರಿಚಯ ಇಲ್ದವ್ರ ಹತ್ರ ಯಾಕಿರುತ್ತೆ? ಏನೋ, ಎಲ್ಲ ವಿಷಯಕ್ಕೂ ಮೂಗು ತೋರಿಸೋರು ಎಲ್ಲ ಕಡೆ ಇರ್ತಾರೆ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಬಿಟ್ಟಾಕು. ಸರಿ ಸಿದ್ಧಾಂತ್. ಸಿದ್ಧಾಂತ್, ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು, ತಪ್ಪು ತಿಳ್ಕೋಬಾರ್ದು. ನೀನೇನು ಕೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ತರಣಿ. ಲಗ್ನ ಪತ್ರಿಕೆ ಪೂಜೆ ವಿಷಯ ತಾನೆ? ಶನಿವಾರ ಹೇಗೆ ನಾನು ಎಲ್ಲರನ್ನು ಕರ್ಕೊಂಡ್ಬರ್ತೀನಿ, ನಾನು ಹೇಗೆ ಎಲ್ಲರನ್ನು ಒಪ್ಪಿಸ್ತೀನಿ ಅಂತ ಯೋಚನೆ ಮಾಡ್ತಿದ್ಯಾ, ಕರೆಕ್ಟಾ? ಹಾಂ ಸಿದ್ಧಾಂತ್, ಅದನ್ನೇ ಕೇಳಬೇಕಾಗಿತ್ತು. ಏನು ಯೋಚನೆ ಮಾಡಿದ್ರಿ? ಮೊದಲೇ ಹೇಳಿದ್ದೀನಿ ತಾರಣಿ, ಈ ವಿಷಯನ ನನಗೆ ಬಿಟ್ಬಿಡು, ನೀನೇನು ಯೋಚನೆ ಮಾಡಬೇಡ. ಸರಿ, ಓಕೆ, ಬಾಯ್. ಬಾಯ್ ಸಿದ್ಧಾಂತ್. ನೀನು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ ಗುರು, ನನಗೂ ಅದೇ ಡೌಟು. ನಿನ್ನನ್ನು ಕೇಳಿದ್ರೆ ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ, ನೀನು ಸುಮ್ಮನಿರಪ್ಪ ಅಂತೀಯ. ಎಲ್ಲ ಕಣೋ, ನಿಮ್ಮ ಅಣ್ಣ ಅತ್ತಿಗೆ ನಿಮ್ಮ ಅಮ್ಮನ್ನೆಲ್ಲ ಕನ್ವಿನ್ಸ್ ಮಾಡಿ ಹೇಗೆ ಕರ್ಕೊಂಡು ಹೋಗೋದು? ಅವ್ರಿಗೆಲ್ಲ ಗೊತ್ತಾಗ್ದಾಗೆ ನಾವಿಬ್ಬರೇ ಹೋಗ್ಬಿಟ್ಟು ಅಲ್ಲಿ ಏನಾದರೂ ಮ್ಯಾನೇಜ್ ಮಾಡ್ಕೊಂಬರೋಣ ಅಂದ್ರೆ ಅದು ಕಷ್ಟನೇ. ನೀನು ನೋಡಿದ್ರೆ ನಾನು ಯಾರನ್ನೂ ಲವ್ ಮಾಡಿಲ್ಲ ಅಂತ ಅಮ್ಮನ ಮೇಲೆ ಆಣೆ ಬೇರೆ ಮಾಡ್ತೀಯ. ಯಾಕೋ ನಂಗೆ ನಿನ್ನ ಮಾತು ಕೇಳ್ತಾ ಇದ್ರೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇದೆ ಗುರು. ನಿಮಿಷ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದ್ದೀನಿ ತಾನೆ, ಆರಾಮಾಗಿರಪ್ಪ. ಇದೊಂದು ಮಾತು ಹೇಳ್ಬಿಡು ಸಾಕು. ನೀನು ಮಾತು ಕೇಳ್ತಾ ಇದ್ರೆ ನನಗೆ ಟೆನ್ಷನ್ ಹೆಚ್ಚಾಗತ್ತೆ. ನೋಡು, ಮ್ಯಾನೇಜ್ ಮಾಡೋದು ಮುಖ್ಯ ಅಲ್ಲ, ಅವ್ರನ್ನ ಒಪ್ಪಿಸೋದು ಮುಖ್ಯ. ಯಾರನ್ನ ಕೇಳಲಿ? ತಾತನ್ ಕೇಳೋದೇ ಸರಿ.
ಪಾಪು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನೀನೇ ಫೋನ್ ಮಾಡಿದ್ಯಾ? 100 ವರ್ಷ ಆಯಸ್ಸು ನಿನಗೆ. ನೋಡ್ದೆ ತಾತ, ನನಗೂ ನಿನಗೂ ಎಷ್ಟು ಕನೆಕ್ಷನ್ ಇದೆ ಅಂತ ನಾನು ನಿನ್ನ ನೆನಪು ಮಾಡ್ಕೊಳ್ತಿದ್ದೆ. ತಾತ, ಲಗ್ನ ಪತ್ರಿಕೆ ಪೂಜೆಗೆ ಏನೇನು ತಯಾರಿ ಆಗ್ತಿದೆ? ಲಗ್ನ ಪತ್ರಿಕೆ ಪೂಜೆ ಅಂದ್ರೆ ಇನ್ನೇನಿರುತ್ತಮ್ಮ? ಪುರೋಹಿತರು ಬರ್ತಾರೆ, ಲಗ್ನ ಪತ್ರಿಕೆ ಓದ್ತಾರೆ, ಮಂಗಳ ಕಾರ್ಯದ ಬಗ್ಗೆ ಹೇಳ್ತಾರೆ, ಆಮೇಲೆ ಒಂದು ಸಣ್ಣ ಪೂಜೆ ಇರುತ್ತೆ. ಮನೆ ಮಂದಿ ಎಲ್ಲ ಸೇರಿ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಆಯಿತು. ಆಮೇಲೆ ಒಳ್ಳೆ ಭೋಜನ. ಅದು ಹೇಗಾಗತ್ತೆ ತಾತ? ಪೂಜೆ ಮನೆಯಲ್ಲೇ ಮಾಡೋದಾದ್ರೂ ಸಿದ್ಧಾಂತ್ ಫ್ಯಾಮಿಲಿ ಎಲ್ಲರೂ ಬರ್ತಿದಾರಲ್ಲ, ಸೊ ಗ್ರ್ಯಾಂಡ್ ಆಗಿ ಇರ್ಬೇಕಲ್ವಾ? ಇನ್ ಹೇಗಿರುತ್ತಮ್ಮ? ನಾನು ನಮ್ ಕಾಲದ ಹೇಳದೆ, ನೀನು ನಿಮ್ ಕಾಲದ ಹೇಳು. ಮನೆ ಎಲ್ಲ ಡೆಕೋರೇಟ್ ಮಾಡ್ಬೇಕು, ಊರವ್ರನ್ನ ನೆಂಟರವ್ರನ್ನೆಲ್ಲ ಕರಿಬೇಕು. ಹಾ, ಆಮೇಲೆ ಹೂವು, ಕಲರ್ ಪೇಪರ್ಸ್, ಬಲೂನ್ ಇದೆಲ್ಲ ಹಾಕಿ ಮನೆನ ಚೆನ್ನಾಗಿ ಡೆಕೋರೇಟ್ ಮಾಡ್ಬೇಕು. ನಮ್ ಮನೆಗೆ ಬಂದಾಗ ಸಿದ್ಧಾಂತ್ ಮನೆಯವರೆಲ್ಲ ನೋಡಿ ಬೆರಗಾಗ್ಬೇಕು. ಹಾಗ್ ಮಾಡ್ಬೇಕು ತಾತ. ಸರಿ ಸರಿ, ಆಮೇಲೆ? ಹಾ, ಇನ್ನೊಂದ್ ವಿಷಯ, ಸಿದ್ಧಾಂತ್ ಮನೆಯವರೆಲ್ಲ ಬರ್ತಿದಾರಲ್ಲ, ಅವ್ರಿಗೆ ನೀವೇ ಒಂದ್ ಕಾರ್ ಕಳಿಸ್ಬಿಡಿ. ಇನ್ನೊಂದ್ ವಿಷಯ ಮಾಡ್ತೇ ತಾತ, ಸಿದ್ಧಾಂತ್ ಮನೆಯವರೆಲ್ಲ ನಮ್ಮನೆಲ್ಲೇ ಉಳ್ಕೋತಾರಲ್ಲ, ಅವ್ರಿಗೆ ರೂಮಿನ ವ್ಯವಸ್ಥೆ ಆಗ್ಬೇಕು. ಎಲ್ಲ ಮೊದ್ಲೇ ನೀಟಾಗಿ ರೆಡಿ ಮಾಡಿರಕ್ ಹೇಳಿ, ಓಕೆನಾ? ಸರಿ ಅಮ್ಮ, ಆಮೇಲೆ? ಸದ್ಯಕ್ಕಿಷ್ಟೇ, ಬೇರೇನಾದ್ರೂ ನೆನಪಾದ್ರೆ ನಾನೇ ಫೋನ್ ಮಾಡಿ ಹೇಳ್ತೀನಿ. ನೀನು ಹೇಳಿದ್ದಕ್ಕಿಂತ ಅದ್ದೂರಿಯಾಗಿ ಎಲ್ಲ ಮಾಡಿಸ್ತೀನಮ್ಮ, ನೋಡ್ತಾ ಇರೋ. ಈ ರಾಜಶೇಖರ್ ಹೊಸಳ್ಳಿ ಅಂದ್ರೆ ಏನ್ ಅನ್ಕೊಂಡೆ? ಸರಿ ತಾತ, ಥ್ಯಾಂಕ್ ಯು, ಬಾಯ್. ದೀರಾ, ಆ ಪಾಲಾಕ್ಷ ಈ ಮದುವೆ ನಿಲ್ಸೋದಕ್ಕೆ ಏನೋ ಪ್ಲಾನ್ ಮಾಡ್ತೀನಿ ಅಂತ ಹೇಳ್ತಿದ್ದಲ್ಲ, ಏನು ಅಪ್ಡೇಟ್ ಅಂತ ಫೋನ್ ಮಾಡಿ ಕೇಳು. ಹ್ಞೂ ಅಮ್ಮ, ಈಗಲೇ ಮಾಡ್ತೀನಿ. ಸ್ಪೀಕರ್ ಹಾಕು. ಹಾಂ. ಇವ್ರ್ಯಾಕೆ ಫೋನ್ ಮಾಡ್ತಿದ್ದಾರೆ? ಹೇಳಿ ಹೇಳಿ. ಅಂದರೆ ಬರೀ ಬಾಯಿ ಮಾತಲ್ಲಿ ಹಳಿ ಅಂದರೆ ಅನ್ನೋದಲ್ಲ, ಮದುವೆ ತಡೆಯೋದಕ್ಕೆ ಏನು ಉಪಾಯ ಮಾಡಿದ್ಯಾ ಅದನ್ನು ಹೇಳು ಫಸ್ಟು. ಐಡಿಯಾ ಮಾಡದ? ನಾನು ಮಾಡಿದ ಐಡಿಯಾ 99.99% ಸಕ್ಸಸ್ ಆಗ್ತಿತ್ತು ಅಳಿ. ಅಂದರೆ ಜಸ್ಟ್ ಮಿಸ್, ಈ ಕೂದಲೆಳೆ ಅಂತರದಲ್ಲಿ ಇಂತಾರಲ್ಲ, ಹಾಗಾಗೋಯ್ತು. ಹುಮ್ಮನ ಮೂಲಕ ಒಂದು ದೊಡ್ಡ ಪ್ಲ್ಯಾನ್ ಮಾಡಿದ್ದೆ, ಆದರೆ ಈ ನಮ್ಮಪ್ಪ ಇದನ್ನೆಲ್ಲ ಮುದುಕ ಅಷ್ಟರಲ್ಲಿ ಬಂದು ಮದುವೆ ಆಗಲೇಬೇಕು ಅಂತ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡಿ ಎಲ್ಲ ಪ್ಲ್ಯಾನು ಟಿಕ್ಕಪ್ಪಾಲು ಮಾಡಿಬಿಟ್ಟ. ಹಾಗಂತ ಈಗ ನಾನೇನು ಸುಮ್ಮನೆ ಕೂತಿಲ್ಲ, ಈ ಪ್ಲ್ಯಾನಿಂಗ್ ಫಾಲಾಕ್ಷನ್ಗೆ ಐಡಿಯಾ ಕೊಡ್ತೇನೆ, ಇನ್ನೊಂದು ಪ್ಲ್ಯಾನ್ ಹಾಕಿದ್ದೀನಿ. ನೀನು ಹೀಗೆ ಬರೀ ಬಾಯಲ್ಲಿ ಹೇಳ್ತಾ ಇದ್ರೆ ಅವ್ರ ಮದುವೆನಾಗ ಹೋಗುತ್ತಷ್ಟೇ. ಲಗ್ನ ಪತ್ರಿಕೆ ಪೂಜೆಯಲ್ಲಿ ಅವ್ರ ಮದುವೆ ನಿಲ್ಲಿಸ್ತೀಯ ಅಂತ ಅಮ್ಮನಿಗೆ ಮಾತು ಕೊಟ್ಟಿದ್ಯಾ, ನೆನಪಿರಲಿ. ಇಲ್ಲ ಇಲ್ಲ, ಇಲ್ಲಮ್ಮ, ನೆನಪಿದೆ, ಅದನ್ನೇ ಮಾಡ್ತಾ ಇದ್ದೀನಿ. ಅದೇನು ನೆನಪಿದೆಯೋ ಏನೋ. ಪಾಲಾಕ್ಷನ್ನ ಚೀಟದೇ ಇದ್ರೆ ಕೆಲಸ ಮಾಡಲ್ಲ ಅವನು. ಪ್ರೆಷರ್ ಹಾಕಲೇಬೇಕು. ಪ್ರೆಷರ್ ಹಾಕಿ ಹೇಗೆ ಕೆಲಸ ಮಾಡಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮಾಡೇ ಮಾಡ್ತೇನೆ. ಓ, ಜಗದೀಶ್ವರಿ ಫೋನ್ ಮಾಡ್ತಾ ಇದ್ದಾರೆ. ಹಲೋ, ಹೇಳಿ ಜಗದೀಶ್ವರಿ ಅವರೇ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನು ಸಮಸ್ಯೆ ಇಲ್ಲಮ್ಮ, ತುಂಬ ಸಂತೋಷವಾಗಿದ್ದೀನಿ. ಮನಸ್ಸಲ್ಲಿ ಸಂತೋಷ ಇದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಅಲ್ವೇ? ಹ್ಮ್, ಅದು ಸರಿನೇ. ಆ, ಏನು ವಿಷಯ ಹೇಳಿ? ನೀವು ಸುಮ್ಮ ಸುಮ್ಮನೆ ಫೋನ್ ಮಾಡೋ ಅಲ್ವಲ್ಲ, ಅದಕ್ಕೆ ಕೇಳಿದೆ, ಹೇಳಿ. ನನಗೆ ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. 2-2 ಗಂಟೆ ಸಮಯ ಕೊಡ್ತೀರಾ? ಅದೇನು ತೊಂದರೆ ಇಲ್ಲ, ಸಿಗೋಣ, ಮಾತಾಡೋಣ. ಆದರೆ ಇನ್ನೊಂದು 4 ದಿನ ನಾನು ಬ್ಯುಸಿ, ಮನೆಯಲ್ಲಿ ಲಗ್ನ ಪತ್ರಿಕೆ ಪೂಜೆ ಇದೆ, ಹಾಗಾಗಿ. ಅದೆಲ್ಲ ಏನೂ ಸಮಸ್ಯೆ ಇಲ್ಲ, ಒಂದು ವಾರ ಆದಮೇಲೆ ಸಿಗಿ, ಪರವಾಗಿಲ್ಲ. ಆದರೆ ಸಿಗಬೇಕು ಅಷ್ಟೇ. ಸಿಗ್ತೀನಿ ಸಿಗ್ತೀನಿ, ಆಮೇಲಾದರೆ ಆರಾಮಾಗೆ ಸಿಗ್ತೀನಿ. ಸರಿ ಹಾಗಾದರೆ, ನಮಸ್ತೆ. ಸರಿ ಸರಿ ಮೇಡಮ್. ಏ ಪಾಲಾಕ್ಷ, ಬರೋ ಇಲ್ಲಿ.
ಪಾಲಾಕ್ಷ, ಜಗದೀಶ್ವರಿ ನನ್ನ ಹತ್ರ ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತಾರೆ. ಏನು ವಿಷಯ ಅಂತ ನಿನಗೆ ಗೊತ್ತಾ? ನನ್ನ ಹತ್ರ 2 ಗಂಟೆ ಮಾತಾಡೋಂಥ ವಿಷಯ ಅವ್ರಿಗೇನಿದೆ? ನನಗೇನು ಗೊತ್ತಿರುತ್ತೆ? ನನಗೆ ಹೆಂಗಪ್ಪ ಗೊತ್ತಾಗಬೇಕು? ನೀನು ಏ ಕೆಂಚ, ಅಡಿಕೆ ಮೆಣಸು ಬೇರೆ ಬೇರೆ ಮಾಡು. ಅಪ್ಪ ಒಂದು ನಿಮಿಷ ಬಂದೆ, ಕೆಲಸ ಹಾಳು ಮಾಡ್ಬಿಡ್ತಾರ. ಯಾರ್ದಮ್ಮ ಫೋನು? ಇನ್ಯಾರ್ದು? ಅಪ್ಪ ಲಕ್ಷ ಮಾಡ್ತಿದ್ದಾನೆ. ಹಲೋ, ಏನಮ್ಮ ನೀವು ನನ್ನನ್ನು ಹೆದರ್ಸೋಕ್ಕೆ ನಮ್ಮಪ್ಪಂಗೆ ಡೈರೆಕ್ಟಾಗಿ ಫೋನ್ ಮಾಡ್ತೀರಿ? ಹೌದು ಪಾಲಾಕ್ಷ, ಪರವಾಗಿಲ್ವೇ? ಎಲ್ಲ ಬೇಗ ಬೇಗ ಅರ್ಥ ಮಾಡ್ಕೊಳ್ತಿದ್ಯಾ? ಹೆದರ್ಸಕ್ಕೆ ಮಾಡಿದ್ದು. ನೀನ್ಯಾಕೆ ತೊದಲ್ತಾ ಇದೀಯಾ? ಅಂದ್ರೆ ಭಯ ಆಗಿದೆ ಅಂತ ತಾನೇ ಅರ್ಥ? ಹಾಗೆಲ್ಲ ಏನು ಇಲ್ಲ. ಬಾ ಇಲ್ಲ ಅಂದ್ರೂ ನೀನು ಮಾತೆ ಭಯ ಆಗಿದೆ ಅಂತ ಹೇಳ್ತಿದ್ದೆ ಪಾಲಾಕ್ಷ. ಇಲ್ಲಿಂದ ಹೋಗ್ಬೇಕಾದ್ರೆ ಏನ್ ಹೇಳೋದೆ ಪಾಲಾಕ್ಷ? ಲಗ್ನ ಪತ್ರಿಕೆ ಪೂಜೆನ ನಿಲ್ಲಿಸ್ತೀನಿ ಅಂತ ತಾನೆ? ಅದನ್ನ ನಿಲ್ಸೋಕೆ ಏನ್ ಮಾಡ್ಬೇಕು? ಆ ಕೆಲಸ ನೀನ್ ಮಾಡ್ಬೇಕಲ್ವಾ? ಬೆಂಕಿ ಬೆಂಕಿ ತರ ಕೆಲಸ ಮಾಡ್ಬೇಕು ಪಾಲಾಕ್ಷ. ಇಲ್ಲಿಂದ ಬುಸ್ಕುಟ್ಕೊಂಡು ಹೋದವನು ಹುತ್ತಕ್ಕೆ ಸೇರ್ಕೊಂಡ್ಬಿಟ್ಟಿಯಲ್ಲ. ನೀನು ಬರೀ ಬುಸ್ಗುಡೋ ಹಾವಷ್ಟೇ. ನಿನ್ನ ವಿಷ ಏನು ಕೆಲಸ ಮಾಡಲ್ಲ ಅಂತ ಗೊತ್ತಾಗ್ತಿದೆ. ಮೇಡಮ್, ಈ ಪಾಲಾಕ್ಷನ ಅಷ್ಟೆಲ್ಲ ಕಡಿಮೆ ಅನ್ಕೋಬೇಡಿ. ಹೇಳಿದ ಕೆಲಸ ಮಾಡೇ ಮಾಡ್ತೀನಿ. ಏನೋ, ನಾನು ಹೇಳೋದೆಲ್ಲ ಹೇಳಿದ್ದೀನಿ. ಇನ್ನೆಲ್ಲ ನಿನ್ನ ಪ್ರಯತ್ನದ ಮೇಲೆ ನಿಂತಿದೆ. ಈ ಲಗ್ನ ಪತ್ರಿಕೆ ಪೂಜೆ ನಿಲ್ಲಿಲ್ಲ ಅನ್ಕೋ, ನಾನೇ ಡೈರೆಕ್ಟಾಗಿ ಹೋಗಿ ಎಲ್ಲ ವಿಷಯನೂ ನಿಮ್ಮಪ್ಪಂಗೆ ಹೇಳ್ತೀನಿ. ಅಯ್ಯೋ, ನಿಮ್ಗೆ ಅಷ್ಟೆಲ್ಲ ಕಷ್ಟ ಕೊಡಲ್ಲ ಬಿಡಿ. ನಾನೇನು ಅಂತ ಪ್ರೂವ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಹೇಳು ತರಣಿ. ಸಿದ್ಧಾಂತ್, ಏನಾದರೂ ಕೆಲಸ ಮಾಡ್ತಿದ್ರಾ? ಡಿಸ್ಟರ್ಬ್ ಆಯ್ತಾ? ಓದ್ತಾ ಇದೆ ತರಣಿ, ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡಿಲ್ಲ. ಮಧ್ಯ ಏನನ ಆಗಿ ಸ್ಟಡೀಸ್ ಬಗ್ಗೆ ಸ್ವಲ್ಪ ಗಮನ ಕಡಿಮೆ ಆಗ್ಬಿಟ್ಟಿತ್ತು. ಎಕ್ಸಾಮ್ಸ್ ವೇಳೆ ಹತ್ರ ಬರ್ತಿದೆ, ಸ್ವಲ್ಪ ಸೀರಿಯಸ್ ಆಗಿ ಕೂತ್ಕೊಂಡು ಓದಬೇಕು. ನಿಮ್ಗೆ ಈಗಲಾದರೂ ಓದಕ್ಕಾಗ್ತಿದೆ? ನಂಗೆ ಫೋಕಸ್ಸೇ ಮಾಡೋಕ್ಕಾಗ್ತಿಲ್ಲ. ಬುಕ್ ಓಪನ್ ಮಾಡಿದರೆ ಸಾಕು, ತಲೆಯಲ್ಲಿ ಏನೇನೋ ಯೋಚನೆ ಬಂದು ಅಲ್ಲೇ ಸ್ಟಾಪ್ ಆಗ್ತಿದೆ. ಇವತ್ತು ಓದೋಣ ಅಂತ ಕೂತ್ರೆ ಶಾಪಿಂಗ್ ಮಾಲ್ ಹೋಗಿದ್ದೆ ನೆನಪಾಗ್ತಿದೆ. ಇದನ್ನ ಹೇಳಕ್ಕೆ ಅಂತಾನೆ ಫೋನ್ ಮಾಡಿದ್ಯಾ? ಏ ಇಲ್ಲ ಇಲ್ಲ, ನಾವು ಇವತ್ತು ಹೊರಗಡೆ ಹೋದಾಗೆ ನಾಳೆನೂ ಹೊರಗಡೆ ಹೋಗೋದು ಬೇಡ ಅಂತ ಹೇಳಕ್ಕೆ ಕಾಲ್ ಮಾಡಿದೆ. ಹೋಗೋದು ಬೇಡವಾ? ಏಕೆ? ನಿಂಗೆ ಏನಾದರೂ ಬೇರೆ ಕೆಲಸ ಇದೆಯಾ? ಕೆಲಸ ಏನಿಲ್ಲ, ಆದರೆ ಸಂಗೀತಕ್ಕ ನಾವಿಬ್ರು ಹೊರಗಡೆ ಹೋಗಿದ್ನ ನೋಡಿದ್ರಲ್ಲ, ಅದರಿಂದಲೇ ಇಷ್ಟೆಲ್ಲ ಪ್ರಾಬ್ಲಮ್ ಆಯಿತು. ಒಂದಿನ ಹೊರಗಡೆ ಹೋಗಿದ್ದಕ್ಕೆ ವಿಷಯ ನಿಮ್ಮಮ್ಮ ತನಕ ಹೋಯ್ತು. ಇಷ್ಟೆಲ್ಲ ಆದ್ಮೇಲೆ ನಾವಿಬ್ರು ಹೊರಗಡೆ ಹೋಗೋದು ಬೇಡವೇನೋ ಅನಿಸ್ತಿದೆ. ಓ, ಇದೇ ವಿಷಯ? ಇದೆಲ್ಲ ಸಮಸ್ಯೆನೇ ಅಲ್ಲ. ಏನಾದ್ರು ಸಮಸ್ಯೆ ಬಂದ್ರೆ ನಾನೇ ಕ್ಲಿಯರ್ ಮಾಡ್ಕೋತೀನಿ, ನೀನೇನ್ ತಲೆ ಕೆಡಿಸ್ಕೊಂಬೇಡ. ನಾಳೆ ನಾವಿಬ್ರು ಹೊರಗಡೆ ಹೋಗ್ತಾ ಇದೀವಿ, ರೆಡಿ ಆಗಿರೋ. ಈಗ ಸ್ವಲ್ಪ ನಂಗೆ ಓದ್ಕೊಳ್ಳೋದಿದೆ, ಬಿಟ್ಬಿಡು, ನೀನು ಓದ್ಕೋ. ಓಕೆ ಸಿದ್ಧಾಂತ್, ಬಾಯ್. ಬಾಯ್.